ನಮ್ಮ ಭಾರತ ದೇಶ ಇವಾಗ ರಾಮಂದಿರ ನಿರ್ಮಾಣ ಆದ್ಮೇಲೆ ರಾಮನ ಭಕ್ತಿಯಲ್ಲೇ ಮುಳುಗಿದೆ. ಅದಕ್ಕೆ ನಾನು ಇವತ್ತು ನಿಮಗೆ ಆನಂದ ರಾಮಾಯಣದಲ್ಲಿ ಬರುವ ದೇಹ ರಾಮಾಯಣ ಬಗ್ಗೆ ಹೇಳ್ತೇನೆ. ಈ ದೇಹ ರಾಮಾಯಣ ಅಂದ್ರೆ ಸೀತೆ ಸ್ವತಃ ತಾನೇ ರಾಮಾಯಣಕ್ಕೆ ವ್ಯಾಖ್ಯಾನ ಮಾಡಿದ್ದು. ಆಯ್ತಾ, ಒಂದಿನ ಸೀತೆ ಏಕಾಂತದಲ್ಲಿ ರಾಮನ ಜೊತೆ ಇರ್ಬೇಕಾದ್ರೆ ಕೇಳ್ತಾರೆ, ನಮ್ಗೆ ನಿನ್ನ ತತ್ವಜ್ಞಾನವನ್ನ ಶುದ್ಧ ಅಂತಃಕರಣದಿಂದ ಕೇಳ್ಬೇಕು, ಅದಕ್ಕೆ ನೀನ್ ನನ್ಗೆ ರಾಮಾಯಣದ ಫುಲ್ಲು ಪೂರ್ತಿ ಸಮಗ್ರ ರಾಮಾಯಣವನ್ನ ನನಗೆ ಹೇಳು ಅಂತ. ಆಗ ಸೀತೆ ಕೇಳ್ತಾರೆ, ಮುಖ್ಯಾರ್ಥದಿಂದ ರಾಮಾಯಣವನ್ನ ಕೇಳ್ತಾರೆ. ಆಗ ವೇದಾಭಿಮಾನಿಯಾದ ಸೀತೆಯೇ ಸ್ವತಃ ಬರೆದಿದ್ದನ್ನೇ ದೇಹ ರಾಮಾಯಣ ಅಂತ ಕರೀತಾರೆ. ದೇಹ ರಾಮಾಯಣ ಅಂದ್ರೆ ನಮ್ಮ ದೇಹದಲ್ಲೇ ಇಡೀ ರಾಮಾಯಣವನ್ನ ಹೇಳ್ತಾರೆ. ಮೊದಲಿಗೆ ಭಗವಂತ ಸಚ್ಚಿದಾನಂದ ಶ್ರೀರಾಮ ಭೂಭಾರ ಹರಣಕ್ಕಾಗಿ ಈ ಭೂಮಿಯಲ್ಲಿ ಅವತರಿಸ್ತಾನೆ. ಯಾರಲ್ಲಿ ಅವತರಿಸ್ತಾನೆ? ಕೌಸಲ್ಯ ಮತ್ತೆ ದಶರಥ. ಇಲ್ಲಿ ಕೌಸಲ್ಯ ಅಂದ್ರೆ ನಮ್ಮ ಬುದ್ಧಿ, ಅವಳು ಸ್ವತಃ ದೇವರನ್ನೇ ಹಡಿದಿದ್ದಾಳೆ ಅಲ್ವಾ, ಹಾಗೆ ನಮ್ಮ ಬುದ್ಧಿ ಯಾವಾಗಲೂ ದೇವರನ್ನ ಹಡಿಬೇಕು. ಅದಕ್ಕೆ ವಾದಿರಾಜ ತೀರ್ಥ ಪ್ರಬಂಧದಲ್ಲಿ ಹೇಮನಃ ಚಿತ್ರಚಾರಿತ್ರಿಷು ಸ್ವೈರಂ ವಿಹಾರ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಬುದ್ಧಿ ಯಾವಾಗ್ಲೂ ದೇವರಲ್ಲಿಯೇ ಉಳಿದಿರ್ಬೇಕು ಅಂತ. ಕೌಸಲ್ಯ ಅಂದ್ರೆ ನಮ್ಮ ಒಳ್ಳೆಯ ಬುದ್ಧಿ ಅಂತ. ಹಾಗೆ ತಂದೆಯಾದ ದಶರಥ 60,000 ವರ್ಷಗಳ ಕಾಲ ಒಳ್ಳೆಯ ಸುಪುತ್ರನ ಜನನಕ್ಕಾಗಿ ಕಾಯ್ತಾನೆ, ಶುದ್ಧ ಅಂತಃಕರಣದಿಂದ ಕಾಯ್ತಾನೆ. ಹಾಗೆ ನಾವು ಕೂಡ ಎಷ್ಟೇ ಕಷ್ಟ ಬರಲಿ ನಮ್ಮ ಜೀವನದಲ್ಲಿ ಕಾಯ್ದು ದೇವರಿಗೋಸ್ಕರ ಕಾಯ್ದು ನಮ್ಮ ಅಂತಃಕರಣ ಶುದ್ಧಿ ಮಾಡಿಕೊಂಡು ಭಕ್ತಿಯನ್ನು ಮಾಡಬೇಕು, ಆವಾಗ ನಮಗೂ ಒಳ್ಳೇದಾಗುತ್ತೆ. ದಶರಥನಿಗೆ ಏನು ಒಳ್ಳೇದಾಯ್ತು? 4 ಪುರುಷಾರ್ಥಗಳಂತಿರುವ 4 ಮಕ್ಕಳು ಜನಿಸ್ತಾರೆ. ಯಾರು? ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು. ಅದನ್ನೇ ಮಣಿಮಂಜರಿಯಲ್ಲಿ ಅಭ್ಯವರ್ಧನದ ಸಂಯಂಚ ಕುಮಾರ ಸುಕುಮಾರಕಾಃ ಚತುರ್ಭಿಶ್ಚತುರೈಃ ಪುತ್ರೇ ಕೃತಾರ್ಥೈರೇವನಿರ್ಭವ. ಧರ್ಮಾರ್ಥ ಕಾಮ ಮೋಕ್ಷಗಳಂತೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಜನಿಸ್ತಾರೆ ಅಂತ. ಇಲ್ಲಿ ಮುಂದೆ ನಮ್ಮ ಜೀವನದಲ್ಲಿ 4 ಅವಸ್ಥೆಗಳು ಮುಖ್ಯವಾಗಿ ಕಾಣಬೇಕು. ಯಾವುದು? ಜಾಗೃತ, ಸ್ವಪ್ನ, ಸುಷುಪ್ತಿ, ಮತ್ತೊಂದು ಕ್ರಿಯಾವಸ್ಥೆ. ಕ್ರಿಯಾವಸ್ಥೆ ಅಂದ್ರೆ ಮೋಕ್ಷಾವಸ್ಥೆ. ಇಲ್ಲಿ ಜಾಗೃತ ಅವಸ್ಥೆಗೆ ನಾವು ಲಕ್ಷ್ಮಣನನ್ನ ತಗೊಳ್ಬೇಕು. ಯಾಕೆಂದ್ರೆ ಅವನು 14 ವರ್ಷಗಳ ಕಾಲ ವನವಾಸದಲ್ಲಿ ಒಂದು ದಿನವೂ ಕೂಡ ನಿದ್ದೆಯನ್ನು ಮಾಡೋದಿಲ್ಲ, ಜಾಗೃತವಾಗಿರ್ತಾನೆ. ಹಾಗೆ ಪ್ರದ್ಯುಮ್ನ ರೂಪಿಯಾದ ಭಗವಂತ ಭರತನಲ್ಲಿ ನೆಲೆಸಿದ್ದು ಸುಷುಪ್ತಿ ಅವಸ್ಥೆಯಲ್ಲಿ ಇರ್ತಾನೆ. ಹಾಗೆ ಸ್ವಪ್ನಾವಸ್ಥೆಯಲ್ಲಿ ಅನಿರುದ್ಧ ರೂಪಿಯಾದ ಭಗವಂತ ಶತ್ರುಘ್ನದಲ್ಲಿ ಇರ್ತಾನೆ. ಸ್ವಪ್ನಾವಸ್ಥೆಗೆ ಅಭಿಮಾನಿಯಾಗಿ, ಕ್ರಿಯಾವಸ್ಥೆಗೆ ಶ್ರೀರಾಮನೇ ಸ್ವತಃ ಅವನು ಮೋಕ್ಷಾವಸ್ಥೆ ಅಭಿಮಾನಿಯಾಗಿ ಮೋಕ್ಷವನ್ನು ಕೊಡುವ ರೂಪಿಯಾಗಿ ಶ್ರೀರಾಮ ಬರ್ತಾನೆ. ಮುಂದೆ ವಿಶ್ವಾಮಿತ್ರರು ಶ್ರೀರಾಮನನ್ನ ಕಾಡಿನ ಸಂಚಾರಕ್ಕೆ ಕರ್ಕೊಂಡು ಹೋಗ್ತಾರೆ. ಯಾಕೆ? ಒಳ್ಳೆಯ ಜ್ಞಾನಕ್ಕೆ, ಹಾಗೆ ದುಷ್ಟರ ಸಂಹಾರಕ್ಕಾಗಿ. ಹಾಗೆ ನಮ್ಮ ಬುದ್ಧಿ ಸಂಚಾರ ಮಾಡಬೇಕು. ಎಲ್ಲಿ? ಒಳ್ಳೆಯ ದೇವರ ಕಥೆಯಲ್ಲಿ ಅಥವಾ ದುರ್ಬುದ್ಧಿಯನ್ನು ಬಿಡುವುದಾಗಲಿ, ಯಾವುದಕ್ಕಾದರೂ ನಮ್ಮ ಬುದ್ಧಿ ಯಾವಾಗಲೂ ಸಂಚರಿಸಬೇಕು ಅಂತ ಶ್ರೀರಾಮ ಸಂಚಾರ ಮಾಡಿ ತೋರಿಸ್ತಾನೆ. ಮುಂದೆ ಮೊದಲನೇ ಸಂಚಾರದಲ್ಲಿ ಅವನು ಯಾರನ್ನ ಕೊಂಡ್ತಾನೆ? ತಾಟಕ್ಕೆ. ತಾಟಕ್ಕೆ ಅಂದ್ರೆ ಇಲ್ಲಿ ನಮ್ಮ ಕಾಮ, ನಮಗೆ ಚಾಪಲ್ಯ, ಕಾಮ ಎಲ್ಲ ಹುಟ್ಟು ಗುಣ ಇದ್ದೇ ಇರುತ್ತೆ, ಅದನ್ನ ನಾವು ನಿಗ್ರಹಿಸ್ಬೇಕು ಅಂತ. ಇಲ್ಲಿ ಮುಂದೆ ತಾಟಕಿ ಪೂತನಿ ಇಬ್ರು ಒಂದೇ, ಒಬ್ರೆ ಪೂತನೆಯಲ್ಲಿ ಊರ್ವಶಿ ಇರ್ತಾಳೆ. ಊರ್ವಶಿ ಯಾಕೆ ಪೂತನೆಯಲ್ಲಿ ಇರ್ತಾಳೆ? ಅವಳು ಕುಬೇರನಿಗೆ ಅನ್ಯಾಯ ಮಾಡ್ತಾಳೆ ಕಾಮವಶರಾಗಿ, ಅದಕ್ಕೆ ಪೂತನೆ. ಅಂದ್ರೆ ನಮ್ಮ ಕಾಮನೆಲ್ಲ ಬಿಡಬೇಕು ಅಂತ ಇಲ್ಲಿ ಹೇಳ್ತಾನೆ. ಮುಂದೆ ಶ್ರೀರಾಮ ಜನಕಪುರಿಗೆ ಹೋಗ್ತಾನೆ ಶಿವಧನುರ್ಭಂಗಕ್ಕಾಗಿ. ಶಿವಧನುರ್ಭಂಗ ಅದು ನಮ್ಮ ಚಾಪಲ್ಯವೇ, ಅದನ್ನ ಭಂಗ ಮಾಡಬೇಕು ಅಂತ. ಮುಂದೆ ವೇದಾಭಿಮಾನಿಯಾದ ಸೀತೆಯನ್ನ ಸ್ವೀಕಾರ ಮಾಡ್ತಾನೆ. ಹಾಗೆ ನಮ್ಮ ಹೃದಯ ವೇದಶಾಸ್ತ್ರಗಳನ್ನ ಸ್ವೀಕಾರ ಮಾಡಬೇಕು ಅಂತ ಅಲ್ಲಿ ಸೀತೆ ಹಾಗೂ ರಾಮರ ವಿವಾಹ ಆಗುತ್ತೆ. ಮುಂದೆ ಅಯೋಧ್ಯೆಗೆ ಹೊರಡಬೇಕಾದ್ರೆ ದಾರಿಯಲ್ಲಿ ಪರಶುರಾಮ ದೇವರು ಸಿಗ್ತಾರೆ. ಪರಶುರಾಮ ದೇವರಂದ್ರೆ ಇಲ್ಲಿ ನಮ್ಮ ಪೂರ್ವ ಸಂಸ್ಕಾರಗಳು, ಅದನ್ನೆಲ್ಲ ಬಿಡಬೇಕು. ಪೂರ್ವ ಸಂಸ್ಕಾರ ಅಂದ್ರೆ ನಮ್ಮ ಯಾವುದೋ ಒಂದು ಅಭ್ಯಾಸ, ಕೆಟ್ಟ ಅಭ್ಯಾಸ ಇರ್ಬೋದು, ಅದನ್ನೆಲ್ಲ ಬಿಡಬೇಕು. ಇಲ್ಲಿ ಪರಶುರಾಮ ರಾಮನಿಗೂ ಭೇದ ಇಲ್ಲ, ಪರಶುರಾಮ ತ್ರೇತಾಯುಗದ ಪ್ರಾರಂಭದಲ್ಲಿ ಬರ್ತಾನೆ, ರಾಮ ಮಧ್ಯದಲ್ಲಿ ಬರ್ತಾನೆ. ಹಾಗೆ ನಮ್ಮ ಪೂರ್ವ ಸಂಸ್ಕಾರಗಳನ್ನ ಬಿಡಬೇಕು ಅಂತ ಪರಶುರಾಮನನ್ನ ಸೋಲಿಸಿ ರಾಮ ತೋರಿಸ್ತಾನೆ. ಮುಂದೆ ಅಯೋಧ್ಯೆಗೆ ಹೋದಾಗ ಕೈಕೇಯಿ ದುರ್ಬುದ್ಧಿ
ಬುದ್ಧಿಯಿಂದ ಮಂದಿರ ಎಂಬ ಕೆಟ್ಟ ಸಂಘದಿಂದ ಅವಳು ದುರ್ಬುದ್ಧಿ ಒಳಗಾಗಿ ಅವಳು ಶ್ರೀರಾಮನನ್ನ ಕಾಡಿಗೆ ಕಳಿಸ್ತಾನೆ. ಅಂದ್ರೆ ನಾವು ಏನಾದರೂ ದುರ್ಬುದ್ಧಿಯೊಳಗಾದ್ರೆ ನಮ್ಮ ಜೀವನವನ್ನ ನಾವೇ ಕಳ್ಕೊಳ್ತೇವೆ, ನಾವು ಈ ಸಂಸಾರದ ಕಾಡಿನಲ್ಲೇ ಸುತ್ತಿರ್ತೀವಿ ಅಂತ ಶ್ರೀರಾಮನನ್ನ ಅರಣ್ಯಕ್ಕೆ ಕಳಿಸ್ತಾರೆ ಕೂಡ ಸೂಚಿಸ್ತಾರೆ. ಮುಂದೆ ಶ್ರೀರಾಮ ಅರಣ್ಯಕ್ಕೆ ಹೋದಾಗ ವಿರಾಗ ಎಂಬ ರಾಕ್ಷಸನನ್ನ ಕೊಡ್ತಾನೆ. ವಿರಾಗ ಅಂದ್ರೆ ಅವನು ಗಂಧರ್ವ, ಅಲ್ಲಿ ಅವನು ಜಂಬಕ್ಕೊಳಗಾಗಿ ಶಾಪದಲ್ಲಿ ಇರ್ತಾನೆ. ಅಂದ್ರೆ ನಮ್ಮ ಜಂಬವನ್ನ ಬಿಡ್ಬೇಕು, ಆಗ ನಮ್ಮ ಜೀವನದಲ್ಲಿ ಉತ್ಕೃಷ್ಟವಾಗಿ ನಡೀಬಹುದು ಅಂತ ರಾಮ ಸೂಚಿಸ್ತಾನೆ. ಮುಂದೆ ರಾಮ ಪಂಚವಟಿಯಲ್ಲಿ ಕರ್ಣ ಕುಟೀರವನ್ನ ನಿರ್ಮಾಣ ಮಾಡ್ತಾನೆ. ಇಲ್ಲಿ ಪಂಚವಟಿ ಅಂದ್ರೆ ನಮ್ಮ ಪಂಚಭೂತಗಳಿಂದ ಕೂಡಿದ ನಮ್ಮ ಸ್ಥೂಲ ದೇಹ. ಕರ್ಣ ಕುಟೀರ ಅಂದ್ರೆ ಅದಕ್ಕೆ ಆಶ್ರಯವಾಗಿರುವ ನಮ್ಮ ಜೀವ ಅಂತ ಸೂಚಿಸ್ತಾರೆ. ಮುಂದೆ ಅಲ್ಲೇ ಶೂರ್ಪಣಖೆಯ ಕಿವಿ ಹಾಗೂ ಮೂಗನ್ನು ಲಕ್ಷ್ಮಣ ರಾಮನ ಆದೇಶದಂತೆ ಕತ್ತರಿಸ್ತಾನೆ. ಅಂದ್ರೆ ನಮ್ಮ ಆಸೆಗಳು ಅದನ್ನ ಬಿಡಬೇಕು, ಅದು ಹುಟ್ಟದಾಗಿಂದ ಇರುತ್ತೆ. ಆಸೆಗೆ ಯಾವತ್ತೂ ಕೊನೆ ಇಲ್ಲ. ಒಂದು ಕಾರ್ ತಗೋಬೇಕಂತಿರುತ್ತೆ, ಕಾರ್ ತಗೊಂಡ್ಮೇಲೆ ಮನೆ ತಗೊಬೇಕು ಅನ್ಸುತ್ತೆ. ಆಸೆಗೆ ಯಾವತ್ತೂ ಕೊನೆ ಇಲ್ಲ, ಅದನ್ನ ಕತ್ತರಿಸ್ಬೇಕು, ಅದನ್ನ ನಿಗ್ರಹಿಸ್ಬೇಕಂತ ಲಕ್ಷ್ಮಣ ಶ್ರೀರಾಮನ ಮೂಲಕವಾಗಿ ತೋರಿಸ್ತಾನೆ. ಹಾಗೆ ಅಲ್ಲಿ ಖರಭೂಷಣ ತ್ರಿಶಿರನ ಸಂಹಾರ ಮಾಡ್ತಾರೆ. ಖರಭೂಷಣ ಅಂದ್ರೆ ಖರ ಅಂದ್ರೆ ಇಲ್ಲಿ ಕಾಮ, ದೂಷಣ ತ್ರಿಶಿರ ಅವರೆಲ್ಲ ಲೋಭ, ಇದನ್ನೆಲ್ಲ ನಾವು ನಿಗ್ರಹಿಸಬೇಕು ಅಂತ ಶ್ರೀರಾಮ ತೋರಿಸ್ತಾನೆ. ಮುಂದೆ ಮಾರೀಚ, ರಾವಣನಿಂದ ಕಳಿಸಲ್ಪಟ್ಟ ಮಾರೀಚ, ಅವನನ್ನ ರಾಮ ಸಂಹಾರ ಮಾಡ್ತಾನೆ. ಮಾರೀಚ ಅಂದ್ರೆ ನಮ್ಮ ತತ್ವಜ್ಞಾನಕ್ಕೆ ಅಡ್ಡಿ ಬರುವ ವಿಘ್ನಗಳು, ಅವನೇ ಮಾರೀಚ. ನಮ್ಮ ಜೀವನದಲ್ಲಿ ಮೂರು ಗುಣಗಳನ್ನ ನಾವು ನೋಡ್ಬೋದು, ಯಾವುದು ಸತ್ವಗುಣ, ರಜೋಗುಣ, ತಮೋಗುಣ. ಅದಕ್ಕೆ ಅಭಿಮಾನಿಯಾಗಿ ಶ್ರೀಭೂದುರ್ಗೆ ಬರ್ತಾಳೆ. ಹಾಗೆ ಇಲ್ಲಿ ರಜೋಗುಣಕ್ಕೆ ಭೂದೇವಿ ಹೇಗೆ ಸೂಚಿಸ್ತಾಳೆ ರಾಮಾಯಣದಲ್ಲಿ ಅಂದ್ರೆ, ರಜೋಗುಣ ಅಂದ್ರೆ ಆಸೆ, ಅದು ಜಠರಾಗ್ನಿಗೆ ಸಂಬಂಧಪಟ್ಟಿರ್ಬೋದು ಯಾವ್ದಾಗಲಿ, ಹಾಗೆ ಆಸೆಯಿಂದ ಒಳಗೂಡಿ ರಾವಣನ ಹತ್ರ ಹೋಗ್ತಾಳೆ. ಸೀತಾಕೃತಿ ಅಂತ ಸೀತೆ ಅಲ್ಲ, ಆಮೇಲೆ ಬೆಂಕಿಗೆ ಪ್ರವೇಶ ಮಾಡಿ ಅವಳ ನೈಜ ರೂಪವನ್ನ ತೋರಿಸ್ತಾನೆ. ಇದು ರಜೋಗುಣಕ್ಕೆ ಅಭಿಮಾನಿಯಾಗಿದೆ. ತಮೋಗುಣಕ್ಕೆ ಅಭಿಮಾನಿಯಾಗಿ ಯಾರು, ದುರ್ಗಾದೇವಿ. ದುರ್ಗಾದೇವಿ ತಮೋಗುಣದಂತಿರುವ ರಾವಣನ ಬಳಿಗೆ ಮಾಯಾರೂಪಿಯಾದ ಸೀತೆ ಹೋಗಿ ಹೋಗ್ತಾಳೆ. ಅದನ್ನ ತಮೋಗುಣ ಹೇಗೆ ಅಂದ್ರೆ, ನಮ್ಮ ಬುದ್ಧಿ ಇವಾಗ ತಮೋಗುಣ, ಓ ಅಲ್ಲಿ ಸೀತೆ ಹೋದಲ್ವಾ, ನಮ್ಗೆ ರಾಮನ್ಗೆ ಸೀತೆಗೆ ವಿಯೋಗ ಆಯ್ತು, ಅದು ತಮೋಗುಣದ ಬುದ್ಧಿ. ಯಾಕೆ ತಮೋಗುಣದ ಬುದ್ಧಿ ಅಂದ್ರೆ ನಿದ್ದೆ, ನಿದ್ದೆ ಮಾಡ್ಬೇಕಾದ್ರೆ ನಮ್ಗೆ ಯಾವುದೇ ರೀತಿಯ ಜ್ಞಾನ ಇರುತ್ತಲ್ಲ, ನಮ್ಮ ಬಿಂಬರೂಪ ಭಗವಂತ ನಮ್ಮಲ್ಲಿ ಇದನ್ನೇ ಅಂತ ಗೊತ್ತಿರಲ್ಲ, ಯಾವಾಗ್ಲೂ ಗೊತ್ತಿರಲ್ಲ, ಆದ್ರೆ ನಿದ್ದೆ ಮಾಡ್ಬೇಕಾದಂತೂ ಗೊತ್ತಿರಲ್ಲ. ಅದಕ್ಕೆ ತಮೋಗುಣವನ್ನ ತಗೊಂಡಿದ್ದಾರೆ. ಅಂದ್ರೆ ಸತ್ವಗುಣಕ್ಕೆ ಅಭಿಮಾನಿಯಾಗಿ ಯಾರು, ಶ್ರೀದೇವಿ. ಶ್ರೀದೇವಿ ರಾಮನೊಡನೆ ಅಶ್ವಮೇಧ ಯಾಗಕ್ಕೆ ಕೂತ್ಲು, ಹಾಗೆ ಎಲ್ಲಾ ಜ್ಞಾನ ಕಾರ್ಯಕ್ಕೂ ಅವಳು ಕೈ ಕೊಟ್ಲು, ಕೈ ಜೋಡಿಸಿದ್ಲು. ಹಾಗೆ ಇಲ್ಲಿ ಸೀತೆಯನ್ನ ನಾವು ಸತ್ವಗುಣಕ್ಕೆ ತಗೊಳ್ಬಹುದು. ತಮೋಗುಣದಿಂದ ಸತ್ವಗುಣದ ಅಪಹರಣವಾಯಿತು ಅಂತ ಹೇಳ್ತಾರೆ. ಅಂದ್ರೆ ತಮೋಗುಣದಂತಿರುವ ರಾವಣ ಅವನಿಂದ ಸತ್ವಗುಣದಂತಿರುವ ಸೀತಾಕೃತಿಯನ್ನ ಅಪಹಾರ ಮಾಡ್ದ ಅಂತ ಇಲ್ಲಿ ಹೇಳ್ತಾರೆ. ಮುಂದೆ ಕಬಂಧ, ಸೀತಾ ಅಪಹರಣ ಆಗುತ್ತೆ, ಆಮೇಲೆ ರಾಮ ಸೀತಾನ್ವೇಷಣೆಗೆ ಹೊರಟಾಗ ಕಬಂಧ ಎಂಬ ರಾಕ್ಷಸನನ್ನ ಸಂಹರಿಸ್ತಾನೆ. ಕಬಂಧ ಅಂದ್ರೆ ಇಲ್ಲಿ ನಮ್ಮ ಜೀವನದಲ್ಲಿ ಬರುವ ದುಃಖಗಳು, ಅದನ್ನ ನಾವು ಬಿಡಬೇಕು. ಇಲ್ಲ ಅಂದ್ರೆ ದುಃಖಗಳು ಎಲ್ಲರಿಗೂ ಇರುತ್ತೆ, ಅದನ್ನ ಬಿಡದೆ ಇದ್ರೆ ಹಂಗೆ ಅದು ನಮ್ಮ ಜೀವನ ಸಾಗೋದಿಲ್ಲ. ಇಲ್ಲಿ ಲೋಕ ದೃಷ್ಟಿಯಲ್ಲಿ ಶ್ರೀರಾಮನಿಗೆ ದುಃಖ ಇತ್ತು, ಅದಕ್ಕಾಗಿ ಅವರು ಸುಗ್ರೀವನನ್ನ ಆಶ್ರಯಿಸಿದರು ಅಂತ ಹೇಳ್ತಾರೆ. ಇಲ್ಲಿ ಸುಗ್ರೀವ ಅಂದ್ರೆ ವಿವೇಕ ಅಂತ, ವಿವೇಕ ಇದ್ರೆ ತಾನೇ ಯಾವುದೇ ನಿರ್ಧಾರವನ್ನು ತಗೊಳಕಾಗುತ್ತೆ. ಬರೀ ವಿವೇಕ ಇದ್ರೆ ಸಾಕ ಇಲ್ಲ, ಭಗವಂತನ ಭಕ್ತಿ ಇರ್ಬೇಕು. ಆ ಭಕ್ತಿಗೆ ಸೂಚಿಸಕ್ಕೆ ಹನುಮಂತ ಬರ್ತಾನೆ. ಹಾಗೆ ಅವಿವೇಕ, ಅವಿವೇಕವೂ ಇರುತ್ತೆ, ವಿವೇಕದೊಡನೆ ಅವಿವೇಕವೂ ಇರುತ್ತೆ. ಅವಿವೇಕ ಅಂದ್ರೆ ಇಲ್ಲಿ ವಾಯಿ, ಅವಿವೇಕದ ವಧೆ ಅಂದ್ರೆ ವಾಯಿಯ ವಧೆಯನ್ನ ಶ್ರೀರಾಮ ಮಾಡ್ತಾನೆ. ಆಮೇಲೆ ನಮ್ಮ ಜೀವನದಲ್ಲಿ ಅನೇಕ ಅಜ್ಞಾನಗಳಿರುತ್ತೆ, ಅಜ್ಞಾನ ಎಂಬ ಕತ್ತಲೆಯಲ್ಲೇ ನಾವು ಹುಟ್ಟಿರ್ತೇವೆ. ಅದನ್ನ ದಾಟಬೇಕಂದ್ರೆ ನಾವು ಶ್ರೀರಾಮನನ್ನ ಆಶ್ರಯಿಸ್ಬೇಕು. ಇಲ್ಲಿ ಶ್ರೀರಾಮ ಹೇಗೆ ಅದನ್ನ ಸೂಚಿಸ್ತಾನೆ ಅಂದ್ರೆ, ರಾಮಸೇತುವನ್ನ ದಾಟುವುದರ ಮೂಲಕ. ರಾಮಸೇತುವನ್ನ ದಾಟಿ ಶ್ರೀರಾಮ ಲಂಕೆಗೆ ಹೋಗ್ತಾನೆ. ಲಂಕೆಯಲ್ಲಿ ಮೊದಲು ಕಂಡಿದ್ದವನು ತ್ರಿಕೂಟ ಪರ್ವತ. ಇಲ್ಲಿ ಲಂಕೆ ಅಂದ್ರೆ ನಮ್ಮ ದೇಹ, ತ್ರಿಕೂಟ ಪರ್ವತ ಅಂದ್ರೆ ಸತ್ವರಜ ತಮೋಗುಣಗಳಾಗಿರ್ಬೋದು, ಅಥವಾ ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ ಅಂತ ಇಟ್ಕೊಳ್ಬಹುದು.
ಆಮೇಲೆ ವಿಭೀಷಣನನ್ನ ಕಂಡ್ರೆ, ವಿಭೀಷಣ ಅಂದ್ರೆ ಉತ್ಸಾಹ. ನಮ್ಮ ಜೀವನದಲ್ಲಿ ಯಾವಾಗ್ಲೂ ಉತ್ಸಾಹ ಇರಬೇಕು, ಅವಾಗ ನಾವು ಎಲ್ಲಾ ಕಾರ್ಯದಲ್ಲೂ ಯಶಸ್ವಿ ಆಗ್ತೇವೆ ಅಂತ ಇಲ್ಲಿ ವಿಭೀಷಣನನ್ನ ಹೇಳ್ತಾರೆ. ಆಮೇಲೆ ಈ ಉತ್ಸಾಹದೊಡನೆ ನಮಗೆ ಮದ, ಮಾತ್ಸರ್ಯ, ಅಹಂಕಾರ ಇರುತ್ತೆ. ಮದ ಅಂದ್ರೆ ಇಲ್ಲಿ ಕುಂಭಕರ್ಣ, ಮಾತ್ಸರ್ಯ ಅಂದ್ರೆ ಮೇಘನಾಥ. ಆಮೇಲೆ ಅಹಂಕಾರ, ಇದು ಎಲ್ಲದಕ್ಕೂ ಮೂಲ ಅಹಂಕಾರ, ಅವನೇ ರಾವಣ, ಅವನನ್ನ ರಾಮ ಸಂಹಾರ ಮಾಡ್ತಾನೆ. ಅಂದ್ರೆ ಈ ಮೂರನ್ನ ಬಿಟ್ರೆ ನಮ್ಮ ಜೀವನದಲ್ಲಿ ನಾವು ಉತ್ಕೃಷ್ಟರಾದ್ವಿ ಅಂತ ಅರ್ಥ. ರಾಮ ಸಂಹಾರ ಮಾಡಿ ಹೀಗೆ ಸೂಚಿಸ್ತಾನೆ. ಆಮೇಲೆ ಲಂಕೆಯಿಂದ ಸೀತೆಯನ್ನ ಅಯೋಧ್ಯೆಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ರಾಮ ಎಲ್ಲ ದುಷ್ಟರನ್ನು ಸಂಹಾರ ಮಾಡಾಯ್ತು, ಇನ್ನು ಲಂಕಾಧಿಪತಿ ಆಗಿರ್ಬೋದಿತ್ತು ರಾಮ, ಯಾಕಾಗ್ಲಿಲ್ಲ ಅಂದ್ರೆ ಲಂಕೆ ಅಂದ್ರೆ ಲಿಂಗದೇಹ, ಲಿಂಗದೇಹನ ತ್ಯಜಿಸಿದರೆ ಮಾತ್ರ ನಮಗೆ ಮೋಕ್ಷ ಆನಂದ ಸಿಗುತ್ತೆ. ಅದಕ್ಕಾಗಿ ಲಂಕೆಯನ್ನು ತ್ಯಜಿಸಿ ಅಯೋಧ್ಯೆಗೆ ಹೊರಟ. ಅಯೋಧ್ಯೆ ಅಂದ್ರೆ ಮೋಕ್ಷ, ಅಲ್ಲಿ ಸುಖವನ್ನು ಪಡ್ತಾನೆ ರಾಮ. ಅಂದ್ರೆ ಮೋಕ್ಷದಲ್ಲಿ ಆನಂದವಿದೆ ಅಂತ ಸೂಚಿಸಲು ರಾಮ ಅಯೋಧ್ಯೆಗೆ ಹೊರಡ್ತಾನೆ. ಆಮೇಲೆ ಅಯೋಧ್ಯೆಯಲ್ಲಿ ಚೆನ್ನಾಗಿ ಎಲ್ಲ ರಾಜಭಾರ ಮಾಡ್ತಾನೆ. ಆಮೇಲೆ ಸೀತೆಯ ಮೇಲೆ ಒಂದು ಕಳಂಕ ಬರುತ್ತೆ, ಅದಕ್ಕೆ ಸೀತೆಯನ್ನ ಅವನು ವಾಲ್ಮೀಕಿಗಳ ಆಶ್ರಮದಲ್ಲಿ ಬಿಡ್ತಾನೆ. ಅಂದ್ರೆ ಸೀತೆಯ ಲಕ್ಷ್ಮೀದೇವಿ ಯಾವುದಕ್ಕೆ ಅಭಿಮಾನಿ? ಸತ್ವರಜಸ್ ತಮೋಗುಣಗಳಿಗೆ, ರಜಸ್ ಮತ್ತೆ ತಮೋಗುಣಗಳನ್ನ ನಾವು ಬಿಡಬೇಕು ಅಂತ. ಆಮೇಲೆ ಮತ್ತೆ ಸೀತೆಯನ್ನು ಸ್ವೀಕಾರ ಮಾಡ್ತಾನೆ, ಅದು ಸತ್ವಗುಣವನ್ನ ನಾವು ಸ್ವೀಕಾರ ಮಾಡಬೇಕು ಅಂತ ಇಟ್ಕೊಳ್ಬೇಕು. ಆಮೇಲೆ ರಾಮ ಅವತಾರ ಪರಿಸಮಾಪ್ತಿಯಲ್ಲಿ ಅವನ ಮಾಂಸ ರೂಪವನ್ನ ಬಿಟ್ಟು ವಿಷ್ಣು ರೂಪವನ್ನ ಎಲ್ಲರಿಗೆ ದರ್ಶನ ಮಾಡಿಸ್ತಾನೆ. ಇಲ್ಲಿ ವಿಷ್ಣು ರೂಪ ಅಂದ್ರೆ ಇದನ್ನ ನಾವು ಹೆಂಗ್ ಇಟ್ಕೊಳ್ಬೇಕಂದ್ರೆ, ನಮ್ಮ ಈ ನೈಜ ಸ್ಥಿತಿಯನ್ನ ಬಿಟ್ಟು ನಾವು ಮೋಕ್ಷಾನಂದಕ್ಕಾಗಿ ನಾವು ಹೊರಡ್ಬೇಕು ಅಂತ ಶ್ರೀರಾಮ ಇಲ್ಲಿ ತಿಳಿಸ್ತಾನೆ. ಇದೇ ಈ ದೇಹ ರಾಮಾಯಣದ ಮುಖ್ಯ ಉದ್ದೇಶ. ಇದನ್ನ ವಾಲ್ಮೀಕಿಗಳು, ಸೀತಾದೇವಿ, ರಾಮ ಎಲ್ಲ ಗುಹ್ಯಾರ್ಥದಿಂದ ಹಿಂಗೆ ಕೊಟ್ಟಿದ್ದಾರೆ. ಮುಖ್ಯ ಉದ್ದೇಶ ಏನಂದ್ರೆ ನಾವು ಆನಂದವನ್ನ ಪಡಿಬೇಕು ಮೋಕ್ಷದಲ್ಲಿ ಎಂಬುದೇ ಇಲ್ಲಿನ ಉದ್ದೇಶ. ಇದನ್ನು ನಾವು ದಿನಾ ಚಿಂತನೆ ಮಾಡಿದರೆ ಜೀವನ್ಮುಕ್ತರು ಅಂತ ಅನಿಸ್ಕೊಳ್ತೇವೆ ಅಂತ ಇಲ್ಲಿ ಹೇಳಿದ್ದಾರೆ.